ಸಮಸ್ತ ಕನ್ನಡ ನಾಡಿನ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಸ್ನೇಹ ಗುರು ಬಿ ಹರೀಶ್. ಪ್ರಕೃತಿಯು ಮೌನವಾಗಿ ತನ್ನ ಕೆಲಸವನ್ನ ಮಾಡುತ್ತದೆ. ಇಂತಹ ಪ್ರಕೃತಿಯನ್ನು ನಾಶ ಮಾಡಲು ಹೊರಟಂತ ಮನುಷ್ಯ ಕೊನೆಗೆ ತಾನೇ ನಾಶವಾಗುತ್ತಾನೆ. ಆದರೆ ಪ್ರಕೃತಿ ಮಾತ್ರ ಶಾಶ್ವತವಾಗಿ ಉಳಿಯುತ್ತದೆ. ಅಂದರೆ ಮೌನಂ ಸರ್ವತ್ರ ಸಾಧನ ಬಲಂ. ಬನ್ನಿ ಇಂದಿನ ಮುಖ್ಯಾಂಶಗಳತ್ತ ಗಮನ ಹರಿಸೋಣ. ಇಂದಿನ ಮುಖ್ಯಾಂಶಗಳು: ಯಶಸ್ವಿಯಾಗಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಗಳು, ಅತಿಥಿ ಶಿಕ್ಷಕರಿಗೆ ಮತ್ತು ಪತ್ರಕರ್ತರಿಗೆ ಆಹಾರ ಧಾನ್ಯ ವಿತರಣೆ, ನರೇಗಾ ಯೋಜನೆ ಅಡಿಯಲ್ಲಿ ಸಸಿ ನೆಡುವ ಕಾರ್ಯಕ್ರಮ, ವೀಕೆಂಡ್ ಪಾರ್ಕ್ ಆದ ಕೆಂಚನಗುಡ್ಡ, ಚಿಕ್ಕಬಳ್ಳಾರಿಯಲ್ಲಿ ನೀರಿನ ಟ್ಯಾಂಕ್ ತೆರವು. ಇದು ನಮ್ಮ ವಾಹಿನಿಯ ಫಲಶ್ರುತಿ. ಪ್ರಿಯ ವೀಕ್ಷಕರೇ, ಇಂದು ಎಸ್ಎಸ್ಎಲ್ಸಿಯ ಎರಡನೇ ಪತ್ರಿಕೆಯಾದ ಭಾಷಾ ವಿಷಯಗಳ ಪರೀಕ್ಷೆ ನಡೆಯಿತು. ಇಂದು ಕೂಡ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ, ಯಾವುದೇ ಲೋಪಗಳಿಲ್ಲದೆ ಯಶಸ್ವಿಯಾಗಿ ನಡೆಯಿತು. ಶಿಕ್ಷಣ ಇಲಾಖೆಯು ತೆಗೆದುಕೊಂಡಂತ ಮುಂಜಾಗ್ರತಾ ಕ್ರಮಗಳಿಂದಾಗಿ ಇಂದಿನ ಪರೀಕ್ಷೆ ಯಶಸ್ವಿಯಾಗಿ ನಡೆಯಿತು. ಹಾಗಾಗಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಶಿಕ್ಷಣ ಇಲಾಖೆಗೆ ಮತ್ತು ಶಿಕ್ಷಣ ಇಲಾಖೆಯ ಸಚಿವರಾದ ಸುರೇಶ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಈ ವಿದ್ಯಾರ್ಥಿಗಳ ಫಲಿತಾಂಶ ಆಗಸ್ಟ್ 10ನೇ ತಾರೀಕಿನಂದು ಪ್ರಕಟವಾಗುವುದು. ಪ್ರಿಯ ವೀಕ್ಷಕರೇ, ಸಿರುಗುಪ್ಪ ತಾಲೂಕಿನ ಯುವ ಮುಖಂಡರು ಮತ್ತು ಉದ್ಯಮಿಗಳಾದ ದರಪ್ಪ ನಾಯಕರವರು ಲಾಕ್ಡೌನ್ ಹಿನ್ನೆಲೆಯಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾದ ಅತಿಥಿ ಶಿಕ್ಷಕರಿಗೆ ಮತ್ತು ಪತ್ರಕರ್ತರಿಗೆ ಆಹಾರ ಧಾನ್ಯದ ಕಿಟ್ಟುಗಳನ್ನ ವಿತರಿಸಿದರು. ಆಹಾರ ಧಾನ್ಯದ ಕಿಟ್ಟುಗಳನ್ನು ಪಡೆದ ಅತಿಥಿ ಶಿಕ್ಷಕರು ಮತ್ತು ಪತ್ರಕರ್ತರು ದರಪ್ಪ ನಾಯಕರವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಪ್ರಿಯ ವೀಕ್ಷಕರೇ, ಸಿಂದಿಗೇರಿ ಗ್ರಾಮ ಪಂಚಾಯಿತಿ ಹಾಗೂ ಅರಣ್ಯ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಸುಮಾರು 8 ಎಕರೆ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮ ನಡೆಯಿತು. ಈ ಒಂದು ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಟುಬುಕಿ ಮಲ್ಲಯ್ಯನವರು ಚಾಲನೆಯನ್ನು ನೀಡಿದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆ ವೀರಭದ್ರಯ್ಯ ಸ್ವಾಮಿ, ಎಚ್ ಗುಂಡಪ್ಪ, ಜಿ ಉಲಿಯಪ್ಪ, ಟಿ ಉಲಿಯಪ್ಪ, ಸಿ ನಾಗೇಂದ್ರ, ಎಂ ಬಸವ ಹಾಗೂ ಅರಣ್ಯ ಇಲಾಖೆಯ ಮೇಲ್ವಿಚಾರಕರಾದ ರಫೀಕ್ ಮತ್ತು ಹುಸೇನ್ ಸಾಬ್ ಮುಂತಾದವರು ಭಾಗವಹಿಸಿದ್ದರು. ಪ್ರಿಯ ವೀಕ್ಷಕರೇ, ಸಿರುಗುಪ್ಪ ತಾಲೂಕಿನ ಐತಿಹಾಸಿಕ ಸ್ಥಳವಾದ ಕೆಂಚನಗುಡ್ಡವು ಈಗ ವೀಕೆಂಡ್ ಪಾರ್ಕ್ ಆಗಿ ಬದಲಾಗಿದೆ. ಪ್ರತಿ ಶನಿವಾರ ಮತ್ತು ಭಾನುವಾರ ಹಾಗೂ ಇತರೆ ರಜಾ ದಿನಗಳಲ್ಲಿ 100 ಜನರು ಈ ಸ್ಥಳಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ವನವಿಹಾರ, ವಾಯುವಿಹಾರ, ವನಭೋಜನ, ವೀಕೆಂಡ್ ಪಿಕ್ನಿಕ್, ವೀಕೆಂಡ್ ಟ್ರಿಪ್, ಈ ತರ ಹಲವಾರು ಹೆಸರುಗಳೊಂದಿಗೆ ಇಲ್ಲಿಗೆ ಭೇಟಿ ಕೊಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ತಾವು ತಂದ ತಿಂಡಿ ತಿನಿಸುಗಳನ್ನು ತಿಂದು ಸಂತೋಷವನ್ನ ಪಡುತ್ತಿದ್ದಾರೆ. ಇದರ ಜೊತೆಗೆ ಇಲ್ಲಿನ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ಕೊಟ್ಟು ಅದರ ಜ್ಞಾನವನ್ನ ಪಡೆಯುತ್ತಿದ್ದಾರೆ. ಈ ರೀತಿ ಜನರು ಖುಷಿ ಪಡುವುದು ತಪ್ಪೇನಲ್ಲ, ಆದರೆ ಖುಷಿಯ ನೆಪದಲ್ಲಿ ಮಾಲಿನ್ಯ ಮಾಡುವುದು ತಪ್ಪಾಗುತ್ತದೆ. ಹಾಗಾಗಿ ಕೆಂಚನಗುಡ್ಡಕ್ಕೆ ಭೇಟಿ ಕೊಡುವವರೇ, ನೀವು ಎಂಜಾಯ್ ಮಾಡಿ, ಸಂತೋಷ ಪಡಿ, ಖುಷಿ ಪಡಿ, ಆದರೆ ಮಾಲಿನ್ಯವನ್ನ ಮಾಡಬೇಡಿ. ಪ್ರಿಯ ವೀಕ್ಷಕರೇ, ಸಿರುಗುಪ್ಪ ತಾಲೂಕಿನ ಚಿಕ್ಕಬಳ್ಳಾರಿಯ ಮುಖ್ಯ ರಸ್ತೆಯಲ್ಲಿರುವ ಹಳೆಯ ನೀರಿನ ಟ್ಯಾಂಕಿನ ಅಪಾಯದ ಬಗ್ಗೆ ಕಳೆದ ವಾರ ನಮ್ಮ ಸಿಡಿದೆದ್ದ ಸಿಂಹ ಕನ್ನಡ ಸುದ್ದಿವಾಹಿನಿಯಿಂದ ಸುದ್ದಿಯನ್ನ ಪ್ರಸಾರ ಮಾಡಲಾಗಿತ್ತು.
ಈ ಸುದ್ದಿಯಿಂದ ಎಚ್ಚೆತ್ತ ಅಧಿಕಾರಿಗಳು ಆ ಹಳೆಯ ನೀರಿನ ಟ್ಯಾಂಕ್ ಅನ್ನು ತೆರವುಗೊಳಿಸುವ ಕಾರ್ಯವನ್ನ ಮಾಡಿದ್ದಾರೆ. ಜೊತೆಗೆ ಹೊಸ ನೀರಿನ ಟ್ಯಾಂಕ್ ಅನ್ನು ನಿರ್ಮಿಸಿಕೊಡುವುದಾಗಿಯೂ ತಿಳಿಸಿದ್ದಾರೆ. ಹೀಗಾಗಿ ಗ್ರಾಮ ಪಂಚಾಯತಿಯ ಸದಸ್ಯರಾದ ಟಿ ದೇವಣ್ಣ, ಕೋನೇರು ದ್ಯಾವಣ್ಣ, ಸಣ್ಣ ಮುದುಕಪ್ಪ, ಕುರುಬರ ಮೌನೇಶ, ಮಲ್ಲೇಶ ಹಾಗೂ ಊರಿನ ಮುಖಂಡರು ನಮ್ಮ ಸಿಡಿದೆದ್ದ ಸಿಂಹ ಕನ್ನಡ ಸುದ್ದಿವಾಹಿನಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಪ್ರಿಯ ವೀಕ್ಷಕರೇ, ನಿಮ್ಮೂರಿನ ಯಾವುದೇ ಸಮಸ್ಯೆಗಳಿದ್ದರೂ ನಮಗೆ ಮಾಹಿತಿಯನ್ನು ಕೊಡಿ, ಅದನ್ನು ಪ್ರಸಾರ ಮಾಡುವ ಕೆಲಸ ಮಾಡುತ್ತೇವೆ. ಅದರಿಂದ ಸ್ವಲ್ಪವಾದರೂ ಬದಲಾವಣೆಯಾಗಲಿ ಎಂಬುದೇ ನಮ್ಮ ಆಶಯವಾಗಿದೆ. ಆತ್ಮೀಯ ವೀಕ್ಷಕರೇ, ಮುಂದಿನ ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಮನೆಯಲ್ಲೇ ಇರಿ, ಆರೋಗ್ಯವಾಗಿರಿ, ಸುದ್ದಿಗಾಗಿ ಕಾಯ್ತಾ ಇರಿ. ಇದು ಸುದ್ದಿಯ ಸಾರಥಿ ಸಿಡಿದೆದ್ದ ಸಿಂಹ, ಕನ್ನಡ ಸುದ್ದಿವಾಹಿನಿ ಸಿರುಗುಪ್ಪ. ಎಲ್ಲರಿಗೂ ನನ್ನ ನಮಸ್ಕಾರಗಳು.